नमस्कार नईन एम बिग ब्रेकिंग न्यूज के स्वागत नानु पृथ्वीराज हरनहल्ली कलबुर्गी महानगर पालिकेयल्लि अतंत्र स्थिति इरुवंत हिन्नेलेयल्लि यारु मेयर आगतारे यावा पक्षद जोते जेडीएस होगुत्ते अन्नुवंत गोंदल इन्नू कूड मुंदुवरेदिरुवंतद्दु ऐदु दिन कळेदिदे एलेक्षन रिसल्ट बंदु इन्नू कूड अल्लि यार जोते जेडीएस होंदाणिके माडिकोळ्ळुत्ते बीजेपी जोते होगुत्ता कांग्रेस जोते होगुत्ता इन्नू कूड गोत्तागिल्ल कलबुर्गी महानगर पालिकेयल्लि यार जोते मैत्री जेडीएस बेंबल कांग्रेस का अथवा बीजेपी का अनुवंत प्रश्नेगे मात्र उत्तर सिगबेकागिरुवंतद्दु इत जेडीएस बेंबलद विश्वासदल्लिदे कांग्रेस मेयर हुद्दे बेके बेकु अंत जेडीएस पट्टन्न हिडिदिरुवंतद्दु डिमांड अन्नु माड्ता इदे जेडीएस जेडीएस बेडिकेयिंद कांग्रेस मत्ते बीजेपी एरडू राष्ट्रीय पक्षगळिगे शाक् एदुरागिदे याकेंद्रे जेडीएस बळि इरुवंतद्दु बरी नाल्के स्थान इल्लि कांग्रेस 27 जन अभ्यर्थिगळु गेद्दिद्रु ना बीजेपी 23 जन अभ्यर्थिगळु गेद्दिद्रु इवरु गेद्दिरुवंत नाल्कु स्थानक्कोस्कर नमगे मेयर स्थान बेके बेकु अंत पट्टन्न हिडिदिद्दारे देवेगौडर जोते मल्लिकार्जुन खर्गे अवरु मातुकतेयन्न माडिरुवंतद्दु मेयर आगल उपमेयर हुद्दे कोडुवंत चर्चेयन्न माड्लागिदे अंते आदरे मेयर हुद्देने बेकु अंत जेडीएस पट्टन्न हिडिदिदे इत्त खर्गे भेटियागिद्दारे कांग्रेस न कॉर्पोरेटर्स कलबुर्गिय कांग्रेस न कॉर्पोरेटर्स बेंगळूरिन निवास के बंद भेटियागिद्दारे सदस्य बेगने निर्धार के बे सदस्य हाक बेग निर्धार इले मल्लिकार्जुन खर्गे बरली साध्य याकंद्रे जेडीएस निर्धारद मेलेने कांग्रेस निर्धार अली डिपेंड आगुवंतद्दु जेडीएस ऐन निर्धार तगोळ्ळुत्तो अदर मेलेने फाइनल अली मैजिक नंबर रीच आगुवंतवरु यारु अंत गोत्तागोदु ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಅತಂತ್ರ ಪಾಲಿಕೆ ಇರುವಂತ ಹಿನ್ನೆಲೆಯಲ್ಲಿ ಯಾರ್ ಜೊತೆ ಜೆಡಿಎಸ್ ಕೈ ಜೋಡಿಸುತ್ತೆ ಅನ್ನುವಂತದ್ದು ಪ್ರಶ್ನೆ ಇನ್ನು ಹಾಗೆ ಉಳಿದಿರುವಂತದ್ದು ಏನಾಗ್ತಾ ಇದೆ ಈಗ ಯಾರ್ ಜೊತೆ ಹೋಗಬಹುದು ಅಂತ ಅನ್ಸುತ್ತೆ ಜೆಡಿಎಸ್ ಯಾಕೆಂದ್ರೆ ಇನ್ನೂ ಕೂಡ ಸ್ಪಷ್ಟವಾದಂತ ನಿಲುವನ್ನ ತಗೊಂಡೇ ಇಲ್ಲ ರಿಸಲ್ಟ್ ಬಂದ 5 ದಿನ ಆಗಿ ಹೋಗ್ಬಿಡ್ತು ಖಂಡಿತವಾಗ್ಲೂ ಪೃಥ್ವಿರಾಜ್ ಯಾಕಂದ್ರೆ ಜೆಡಿಎಸ್ ನ ನಡೆ ಏನಿದೆ ಸಾಕಷ್ಟು ನಿಗೂಢವಾಗಿರುವಂತದ್ದು ಯಾಕಂದ್ರೆ ಇನ್ನೂ ಕೂಡ ಸ್ಪಷ್ಟವಾದಂತ ನಿಲುವನ್ನ ಎರಡು ಪಕ್ಷಗಳಿಗೂ ಕೂಡ ತಿಳಿಸಿಲ್ಲ ವರಿಷ್ಠರು ಜೆಡಿಎಸ್ ನ ವರಿಷ್ಠರು ಈಗಾಗ್ಲೇನೆ ಎರಡು ಪಕ್ಷದ ನಾಯಕರು ಕೂಡ ಒಂದು ರೀತಿ ಚಿಂತೆಗಳ ಈಡಾಗಿರುವಂತದ್ದು ಪ್ರಮುಖವಾಗಿ ಈಗಾಗ್ಲೇ ನೀವು ನೋಡಬಹುದು ಖರ್ಗೆ ಅವರು ಕೂಡ ಈಗಾಗ್ಲೇ ದೇವೇಗೌಡರ ಜೊತೆ ಚರ್ಚೆನ ಮಾಡಿದ್ರು ಕಾಂಗ್ರೆಸ್ ನಾಯಕರಾಗಿರತಕ್ಕಂತ ಖರ್ಗೆ ಅವರು ಮತ್ತೆ ಬಿಜೆಪಿ ನಾಯಕರು ಕೂಡ ಒಂದು ರೀತಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಕೂಡ ಚರ್ಚೆನ ಮಾಡಿದ್ರು ಆದ್ರೆ ಚರ್ಚೆ ಮಾಡಿದ್ರು ಕೂಡ ಇನ್ನು ಕೂಡ ಜೆಡಿಎಸ್ ನವರು ಎಲ್ಲೋ ಒಂದು ಕಡೆ ಮೇ ಸ್ಥಾನಕ್ಕೆ ಪಟ್ಟಿಡಿದ್ರಿಂದಾಗಿ ಒಂದು ರೀತಿ ಯಾವ ರೀತಿಯಾಗಿ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋದರ ಬಗ್ಗೆ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳು ಇದೀಗ ಆಲೋಚನೆಯಲ್ಲಿ ತಡೆಕೊಂಡಿರುವಂತದ್ದು ಮತ್ತೆ ಪ್ರಮುಖವಾಗಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ವಿಶ್ವಾಸದಲ್ಲಿದ್ದಾರೆ ದೇವೇಗೌಡರು ನಮಗೆ ಸಪೋರ್ಟ್ ಅನ್ನು ಮಾಡ್ತಾರೆ ದೇವೇಗೌಡರ ಜೊತೆ ಚರ್ಚೆನ ಮಾಡಿದ್ದೀನಿ ಅಂತಿಮವಾಗಿ ಅವರೇ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ದು ಮತ್ತೆ ಬಿಜೆಪಿ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಏನು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ರಿಂದಾಗಿ ಎಲ್ಲೋ ಒಂದು ಕಡೆ ನಮಗೆ ವಿಶ್ವಾಸ ಬೆಂಬಲ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿರುವಂಥದ್ದು ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿ ಇದು ಏನೋ ಪಾಲಿಕೆ ಕಲಬುರಗಿ ಪಾಲಿಕೆಯ ವಿಚಾರ ಏನಿದೆ ಸಾಕಷ್ಟು ಗೊಂದಲ ಮೂಡಿಸಿರುವಂಥದ್ದು ಇನ್ನೂ ಕೂಡ ಮೇಯರ್ ಆಯ್ಕೆಗೂ ಕೂಡ ಇನ್ನೂ ಅಧಿಕೃತವಾದಂತಹ ದಿನಾಂಕ ಪ್ರಕಟವನ್ನು ಮಾಡಿಲ್ಲ ಎಲ್ಲೋ ಒಂದು ಕಡೆ ಜೆಡಿಎಸ್ನವರು ಸ್ಪಷ್ಟವಾದಂತಹ ನಿರ್ಧಾರವನ್ನು ಪ್ರಕಟ ಮಾಡದೇ ಇರೋದ್ರಿಂದಾಗಿ ಬಿಜೆಪಿಯವರು ಸ್ವಲ್ಪ ದಿನಗಳ ಕಾಲ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂದರೆ ಸರ್ಕಾರ ಪ್ರಮುಖವಾಗಿ ಮೇಯರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನು ಪ್ರಕಟವನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಜೆಡಿಎಸ್ನವರು ಪ್ರಕಟ ಮಾಡದೇ ಹೋದ್ರೆ ಇದೇ ರೆಸಾರ್ಟ್ ರಾಜಕೀಯ ಮುಂದುವರಿತಾನೆ ಇರುತ್ತೆ ಸರ್ಕಾರದ ಈ ನಿಲುವು ಎಷ್ಟು ಮಟ್ಟಿಗೆ ಸರಿ ಅಂತ ಇನ್ನು ಕಾದು ನೋಡುವಂತ ತಂತ್ರಕ್ಕೆ ಜೆಡಿಎಸ್ ನಮಗೆ ಬೆಂಬಲ ಕೊಡ್ತಾರೋ ಇಲ್ವೋ ಅನ್ನುವಂತ ಕಾರಣಕ್ಕೋಸ್ಕರ ಮೇಯರ್ ಎಲೆಕ್ಷನ್ ಡೇಟ್ ಅನ್ನು ಅನೌನ್ಸ್ ಮಾಡದೇ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದು ಒಂಥರ ಮಂಡತನ ಬಿಜೆಪಿ ಇದು ಇದರಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್ ಯಾಕಂದ್ರೆ ಎರಡೂ ಪಕ್ಷಗಳಿಗೂ ಕೂಡ ಇದು ಪ್ರತಿಷ್ಠೆಯಾಗಿದೆ ಯಾಕಂದ್ರೆ ಖರ್ಗೆ ಅವರ ಕ್ಷೇತ್ರವಾಗಿದ್ದರಿಂದಾಗಿ ಅನಿವಾರ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಬಿಟ್ಕೊಡದೆ ಇರೋದಕ್ಕೆ ಆ ಒಂದು ಮೇಯರ್ ಸ್ಥಾನವನ್ನು ಬಿಟ್ಕೊಡದೆ ಇರೋದಕ್ಕೆ ಅಧಿಕಾರವನ್ನು ಬಿಟ್ಕೊಡದೆ ಇರೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿರುವಂಥದ್ದು ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಶತಾಯಗತಾಯವಾಗಿ ಕಲಬುರಗಿಯಲ್ಲಿ ಮೇಯರ್ಯನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿದೆ ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಇಷ್ಟು ವಿಳಂಬವನ್ನು ಆಡಳಿತಾರೂಢ ಬಿಜೆಪಿ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಜೆಡಿಎಸ್ನವರು ಸ್ಪಷ್ಟವಾಗಿ ನಿಲುವನ್ನು ತಮಗೆ ತಿಳಿಸ್ತಾ ಇರೋದ್ರಿಂದಾಗಿ ಬಿಜೆಪಿ ನಮಗೆ ಮೇಯರ್ ಸ್ಥಾನ ಬೇಕು ಅನ್ನುವಂಥದ್ದಿದೆ ಓಕೆ ಕಾಂಗ್ರೆಸ್ ಏನಾದರೂ ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಇದೆಯಾ ಜೆಡಿಎಸ್ಗೆ ಏನಾದರೂ ಅವರೇ ಮೇಯರ್ ಸ್ಥಾನವನ್ನು ಬಿಟ್ಕೊಡುವಂಥ ಸಾಧ್ಯತೆ ಇದೆಯಾ ಯಾಕೆಂದರೆ
ಎವ್ರಿ ಇಯರ್ ಮೇಯರ್ ಎಲೆಕ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಹೀಗಾಗಿ ನೆಕ್ಸ್ಟ್ ಇಯರ್ ನಮಗೆ ಬಿಟ್ಕೊಡಿ, ಓಕೆ ಇವಾಗ ನಾವು ನಿಮಗೆ ಮೇಯರ್ ಸ್ಥಾನ ಬಿಟ್ಕೊಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಏನಾದರೂ ಬರ್ತಾ ಇದ್ದಾರಾ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಕಾಂಗ್ರೆಸ್ ಗೆ ಅನಿವಾರ್ಯವಾಗಿದೆ ಈ ಒಂದು ಅಧಿಕಾರ. ಯಾಕಂದ್ರೆ ಕಲಬುರಗಿಯಲ್ಲಿ ಅಧಿಕಾರವನ್ನು ಹಿಡಿಯೋದ್ರ ಮೂಲಕವಾಗಿ ಒಂದು ರೀತಿ ಬಿಜೆಪಿಗೆ ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಖರ್ಗೆ ಅವರು ಮುಂದಾಗಿದ್ದಾರೆ. ನೀವು ಹೇಳಿದಂಗೆ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಜೆಡಿಎಸ್ ನ ವರಿಷ್ಠರ ಜೊತೆಗೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಿರಂತರವಾಗಿ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಮೇಯರ್ ಸ್ಥಾನಕ್ಕೆ ಬೇಡಿಕೆಯನ್ನ ಜೆಡಿಎಸ್ ನವರು ಇಟ್ಟಿರೋದ್ರಿಂದಾಗಿ ಒಂದು ರೀತಿ ಆಲೋಚನೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತಿದ್ದಾರೆ. ಅಂದ್ರೆ ಮೊದಲ ಬಾರಿಗೆ ಜೆಡಿಎಸ್ ನವರಿಗೆ ಬಿಟ್ಕೊಟ್ಟು ಉಳಿದ ಅವಧಿಯಲ್ಲಿ ತಾವು ಮೇಯರ್ ಸ್ಥಾನವನ್ನ ಮಾಡೋದ್ರ ಮೇಯರ್ ಸ್ಥಾನವನ್ನ ಅಲಂಕರಿಸೋದಕ್ಕೂ ಕೂಡ ಬಿಜೆಪಿ ಕಾಂಗ್ರೆಸ್ನ ನಾಯಕರುಗಳು ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನೇ ಇದ್ರು ಕೂಡ ಈಗಾಗಲೇ ಅಜಯ್ ಸಿಂಗ್ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಉಪಮೇಯರ್ ಸ್ಥಾನವನ್ನು ಮಾತ್ರ ಜೆಡಿಎಸ್ನಿಗೆ ಬಿಟ್ಕೊಡ್ತೀವಿ, ಆದರೆ ಮೇಯರ್ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಹೀಗಾಗಿ ಜೆಡಿಎಸ್ನವರು ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡುವಂಥ ವಿಶ್ವಾಸದಲ್ಲಿದ್ದೇವೆ ಅನ್ನೋ ಮಾತನ್ನು ಕಾಂಗ್ರೆಸ್ ನಾಯಕ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಹೀಗಾಗಿ ಖರ್ಗೆ ಸೇರಿದಂತೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ನಿರಂತರವಾಗಿ ಜೆಡಿಎಸ್ನವರ ಜೊತೆಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಅವರು ಕೂಡ ಸಂಪೂರ್ಣವಾದಂಥ ವಿಶ್ವಾಸದಲ್ಲಿದ್ದಾರೆ. ಪೃಥ್ವಿರಾಜ್, ಅಂತಿಮವಾಗಿ ಜೆಡಿಎಸ್ ನಮಗೆ ಏನು ಬೆಂಬಲವನ್ನು ಸೂಚಿಸುತ್ತೆ ಅನ್ನುವಂಥದ್ದು? ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿದ್ದಾನೆ.